ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣ. ಪಾಕ್ ಪರ ಘೋಷಣೆ ಕೂಗಿತ್ತು. ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆಯಾ? ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಘೋಷಣೆ ಕೂಗಿದ್ದು ಖಚಿತ ಅಂತಲೂ ಹೇಳಲಾಗ್ತಾ ಇದೆ. ನಾಸಿರ್ ಸಾಬ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ ಪರ ಘೋಷಣೆ, ಈ ಎರಡೂ ಘೋಷಣೆ ಕೂಗಿರೋದ್ರ ಬಗ್ಗೆ ಎಫ್ಎಸ್ಎಲ್ ನಲ್ಲಿ ಮಾಹಿತಿ ಇದೆಯಂತೆ. ಆದ್ರೆ ಆ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಸರ್ಕಾರ ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಒಂದು ಕಡೆ ವಿಪಕ್ಷಗಳು ಹೇಳ್ತಾ ಇದೆ ಸರ್ಕಾರದ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್, ಆದ್ರೆ ಬಹಿರಂಗ ಪಡಿಸ್ತಾ ಇಲ್ಲ ಅಂತ. ಆದ್ರೆ ಸರ್ಕಾರ ಹೇಳ್ತಾ ಇರೋದು ಎಫ್ಎಸ್ಎಲ್ ರಿಪೋರ್ಟ್ ಇನ್ನು ನಮ್ ಕೈ ಸೇರಿಲ್ಲ ಅಂತ. ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಅನುಮಾನಿತ ವ್ಯಕ್ತಿಗಳ ವಿಚಾರಣೆ ನಡೆಸಿದ್ದಾರೆ. ನಾಸಿರ್ ಹುಸೇನ್ ಜೊತೆಗಿದ್ದಂತಹ ಆ 25 ಬೆಂಬಲಿಗರ ವಿಚಾರಣೆ ಆಗಿದೆ. ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಘೋಷಣೆ ಕೂಗಿದ್ದರ ಬಗ್ಗೆ ಹಾಗಾದ್ರೆ ದೃಢಪಟ್ಟಿದ್ಯಾ? ಕಾದು ನೋಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.